ಸನ್ಮಾನ್ಯ ಮುಖ್ಯಮಂತ್ರಿಗಳವರ ನೇತೃತ್ವದಲ್ಲಿ ನಿನ್ನೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ವಿರುದ್ಧ ಘೋಷಣೆಗಳು ಕೂಗ್ತಾ ಇದ್ದದ್ದು ಹೋರಾಟವನ್ನು ಕೂಡ ನಾನು ಗಮನಿಸಿದ್ದೇನೆ. ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಅವರ ಸಚಿವರ ನಡವಳಿಕೆಯನ್ನು ಗಮನಿಸಿದ್ರೆ ನಿಜವಾಗ್ಲೂ ಕೂಡ ಅಯ್ಯೋ ಅನ್ನಿಸ್ತದೆ. ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿಗಳು ಈ ಹಗರಣದಲ್ಲಿ ಸಿಲುಕಿ ಹಾಕಿಕೊಂಡು ಇವತ್ತು ಬಹಳ ಹೆದರುಕೊಂಡಿದ್ದಾರೆ ಅಂತಕ್ಕಂಥದ್ದು ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಚ್ಛಪಡ್ತೇನೆ, ಇಷ್ಟು ದೊಡ್ಡ ಹಗರಣ ಆಗಿದೆ, 187 ಕೋಟಿಗೂ ಹೆಚ್ಚು ಹಣ ಇವತ್ತು ಲೂಟಿ ಹೊಡೆದು ನಮ್ಮ ರಾಜ್ಯದಿಂದ ಹೊರ ರಾಜ್ಯಕ್ಕೆ ವರ್ಗಾವಣೆ ಮಾಡಿ ಲೂಟಿ ಮಾಡಿ ಹೆಂಡ ಖರೀದಿ ಮಾಡಿರ್ತಕ್ಕಂಥದ್ದು ಕೂಡ ಈಗ ಬಹಿರಂಗ ಆಗಿದೆ. ಇವತ್ತು ED ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಾ ಇದೆ, ಅದಕ್ಕೂ ಕೂಡ ಕಲ್ಲಾಗ್ತಕ್ಕಂಥ ಪ್ರಯತ್ನ ನೀವು ತಾವು ಮಾಡಿದ್ದೀರಿ, ಇದು ಅಕ್ಷಮ್ಯ ಅಪರಾಧ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳೋದಕ್ಕೆ ಇಚ್ಛಪಡ್ತೇನೆ, ತಾವು ನಿಜವಾಗ್ಲೂ ಕೂಡ ಪ್ರಾಮಾಣಿಕರು ಇದ್ದದ್ದೇ ಆಗಿದೆ, ಆದರೆ ಏನು ತಾವೇ ರಚಿಸಿದಂಥ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ತಾವೇನು ರಚನೆ ಮಾಡಿದ್ರಿ? ನಿಜವಾಗ್ಲೂ ಕೂಡ ಪ್ರಾಮಾಣಿಕರಿದ್ದಿದ್ರೆ ಅವತ್ತೇ ನಾಗೇಂದ್ರ ಅವ್ರನ್ನ ನೋಟಿಸ್ ಕೊಟ್ಟು ತನಿಖೆ ಕರೆಸಬೇಕಾಗಿತ್ತು, ದದ್ದಲ್ ಅವ್ರನ್ನು ಕೂಡ ಕರೆಸಬೇಕಾಗಿತ್ತು, ಅದೇನು ಕೂಡ ನಿಮ್ಮ SIT ಮಾಡಲಿಲ್ಲ. ಇವತ್ತು ಪ್ರಶ್ನೆ ಇರ್ತಕ್ಕಂಥದ್ದು ಪರಿಶಿಷ್ಟ ಪಂಗಡಗಳಿಗೆ ಅವರ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ದೋಚಿರ್ತಕ್ಕಂಥ ನಿಮ್ಮ ಕಾಂಗ್ರೆಸ್ ಸರ್ಕಾರ. ಇದು ನಿಷ್ಪಕ್ಷಪಾತವಾಗಿರ್ತಕ್ಕಂಥ ತನಿಖೆ ಆಗಬೇಕು. CBI ಕೂಡ ತನಿಖೆ ಮಾಡ್ತಾ ಇದೆ, ಈಗ ED ಕೂಡ ಇದರ ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು ಸ್ವಾಗತಾರ್ಹ. ಇವತ್ತು ದೊಡ್ಡ ಸಮುದಾಯಕ್ಕೆ ಇವತ್ತು ಅನ್ಯಾಯ ಆಗಿದೆ, ನ್ಯಾಯ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅನ್ನು ತನಿಖೆ ಮಾಡ್ತಿದೆ, ಅದಕ್ಕೂ ಕೂಡ ನೀವು ಅಪಚಾರ ಮಾಡ್ತಕ್ಕಂಥ ರೀತಿಯಲ್ಲಿ ಏನೋ ತಮ್ಮ ಮೇಲೆ ಏನು ಸರ್ಕಾರವನ್ನೇ ಅಲ್ಲಾಡಿಸ್ತಾ ಇದ್ದಾರೆ ಇವತ್ತು ED ಮೂಲಕ ಅಂತೇಳಿ ಅಪಪ್ರಚಾರ ಏನು ಮಾಡೋದಕ್ಕೆ ಹೊರಟಿದ್ರಿ, ಖಂಡಿತ ಸರಿಯಲ್ಲ. ನೀವು ನಿಜವಾಗ್ಲೂ ಕೂಡ ಪ್ರಾಮಾಣಿಕರಿದ್ದರೆ CBI ತನಿಖೆ ಇರ್ಬೋದು, ED ತನಿಖೆ ಇರ್ಬೋದು, ಸಂಪೂರ್ಣವಾಗಿ ಸಹಕರಿಸಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಬಹಳ ಅವ್ರಿಗೆ ಯಾವ್ದು ಅನುಕೂಲ ಆಗ್ತದೆ ಅದನ್ನ ಮಾತ್ರ ತೆಗೆದುಕೊಳ್ತಾರೆ. ಸದನದಲ್ಲೂ ಕೂಡ ತಾವು ನೋಡಿದ್ದೀರಿ, ಆ ಡೆತ್ ನೋಟ್ ಅಲ್ಲಿ ಯಾವ ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನ ಉಲ್ಲೇಖ ಮಾಡದೇನೆ ಮುಖ್ಯಮಂತ್ರಿಗಳು ಅವರ ಮನಸ್ಸೋ ಇಚ್ಛೆ ಆ ಡೆತ್ ನೋಟ್ ಅನ್ನ ಓದಿರ್ತಕ್ಕಂಥದ್ದು, ಮತ್ತೆ ಚಂದ್ರಶೇಖರ್ ಅವರ ಶ್ರೀಮತಿಯವರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಅನ್ನ ಆಧಾರವಾಗಿ ಇಟ್ಕೊಂಡು ರಾಜ್ಯದ ಜನತೆಗೆ ತಪ್ಪುದಾರಿಗೆ ಎಳೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಕೂಡ ಸ್ವತಃ ಮುಖ್ಯಮಂತ್ರಿಗಳೇ ಮಾಡ್ತಾ ಇರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿದೆ. ಈ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ನಾಗೇಂದ್ರ ಅಷ್ಟೇ ಅಲ್ಲ, ನಾನು ಅವತ್ತಿಂದನೂ ಕೂಡ ನಾವು ಹೇಳ್ತಾ ಇದ್ದೇವೆ, ದೊಡ್ಡ ದೊಡ್ಡ ತಲೆಗಳು ಉರುಳುತ್ತದೆ ಹಗರಣದಲ್ಲಿ. ಹಾಗಾಗಿ ಮುಖ್ಯಮಂತ್ರಿಗಳು ಆತಂಕದಲ್ಲಿದ್ದಾರೆ, ಪ್ರೊಟೆಕ್ಟ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಕಡೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ, ಮತ್ತೊಂದು ಕಡೆ ಮೂಡಾ ಹಗರಣ. ನಾನು ಪ್ರಾಮಾಣಿಕ ಒಂದು ಮಾತನ್ನ ಹೇಳ್ತೇನೆ, ಯಾರಿಗೂ ಹೇಳಕ್ ಹೋಗ್ಬೇಡ್ರಿ, ಆಡಳಿತ ಪಕ್ಷದಿಂದನೇ ಒತ್ತಡ ಇದೆ, ಏನ್ ಸರ್ ನೀವು ಮೂಡಾ ಹಗರಣವನ್ನ ಗಂಭೀರ ತೆಗೆದುಕೊಳ್ತಿಲ್ಲ ಅಂತೇಳಿ ಆಡಳಿತ ಪಕ್ಷ ಸದಸ್ಯರ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದ್ರೆ ವಿರೋಧ ಪಕ್ಷವಾಗಿ ನಮ್ ಕರ್ತವ್ಯ ಇದೆ, ಇಷ್ಟು ದೊಡ್ಡ ಹಗರಣ ಮೂಡಾ ಹಗರಣ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬವೇ ಇದರಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಮತ್ತೆ ಅನುಕೂಲ ಪಡ್ಕೊಂಡಿರ್ತಕ್ಕಂಥದ್ದು ಅಕ್ರಮವಾಗಿ. ಇದನ್ನ ಎಳೆಯಾಗಿ ನಾವು ಕಳೆದ ಕೆಲವು ದಿನಗಳಿಂದ ರಾಜ್ಯದ ಜನತೆ ಮುಂದೆ ಬಿಚ್ಚಿಟ್ಟಿದ್ದೇವೆ. ಈ ಹೋರಾಟವನ್ನ ಇಂದಿನಿಂದ ಸದನದಲ್ಲೂ ಕೂಡ ಅದನ್ನ ತೆಗೆದುಕೊಳ್ತೇವೆ.